ನಮಸ್ತೆ ಫ್ರೆಂಡ್ಸ್, ಹರೀಶ್ ಫುಡ್ ಬಾಕ್ಸ್ ಕೋಮಲ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇದು ನಾನು ನಿಮಗೆ ಮಂಡಕ್ಕಿಯನ್ನು ಬಳಸಿ ಚಿತ್ರಾನ್ನ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ಮಂಡಕ್ಕಿ ಚಿತ್ರಾನ್ನ ಅಂತ ಕರೀತಾರೆ ಕೆಲವರು. ಮಂಡಕ್ಕಿ ಒಗ್ಗರಣೆ ಅಂತಲೂ ಕರಿಬೋದು, ಮಂಡಕ್ಕಿ ಸೂಸುಲ ಅಥವಾ ಮಂಡಕ್ಕಿ ಉಸಲಿ ಅಂತಲೂ ಕೂಡ ಕರೀತಾರೆ. ಈ ಮಂಡಕ್ಕಿ ಚಿತ್ರಾನ್ನ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳಿಸ್ತಾ ಇದ್ದೀನಿ. ಈ ರೀತಿ 5 ಲೀಟರ್ ಇರುವಂತಹ ಒಂದು ಮಂಡಕ್ಕಿ ಪ್ಯಾಕೆಟ ತೊಗೊಂಡಿದ್ದೇನೆ. ನಂತರ ಒಗ್ಗರಣೆ ಮಾಡಲು ಈರುಳ್ಳಿ, ಕರಿಬೇವು, ಮೆಣಸಿನಕಾಯಿ, ತೆಂಗಿನಕಾಯಿ ಹಾಗೂ ಎಣ್ಣೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿಣದ ಪೌಡರ್, 2 ಟೇಬಲ್ಸ್ಪೂನಷ್ಟು ಕಡಲೆ ಪೌಡ್ರನ್ನು ತೊಗೊಂಡಿದ್ದೇನೆ. ಶೇಂಗಾ ಬೀಜ, ರುಚಿಗೆ ಬೇಕಾದಷ್ಟು ಉಪ್ಪು. ಮೊದಲು ಒಂದು ಪಾತ್ರೆನ ತೊಗೊಳ್ಳೋಣ. ಪಾತ್ರೆಗೆ 3 ಲೀಟರಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಮಂಡಕ್ಕಿಯನ್ನು ನೆನೆಲಿಕ್ಕೆ ಫ್ರೆಂಡ್ಸ್ ಆಗ್ತಾ ಇರೋದು ನನಗೆ. ಈಗ ಮಂಡಕ್ಕಿ ಪ್ಯಾಕೆಟನ್ನು ಓಪನ್ ಮಾಡಿ ಈ ರೀತಿ ನಾನು ಮಾಡ್ತಿರುವಂತಹ ಮಂಡಕ್ಕಿ ಚಿತ್ರಾನ್ನ 3 ಮೆಂಬರ್ಸಿಗಾಗುವಷ್ಟು ಈ ರೀತಿ ಹಾಕಿ ನೀರಲ್ಲಿ ನೆನೆಲಿಕ್ಕೂ ಬಿಡಿ. ಫ್ರೆಂಡ್ಸ್ ನೋಡಿ, ಈ ಪ್ಯಾಕೆಟಲ್ಲಿ ಕೂಡ ಈ ರೀತಿ ಭತ್ತದ ಕಾಳು ಬಂದಿದೆ. ಹಾಗಾಗಿ ಮಂಡಕ್ಕಿನ ನೀವು ಇನ್ನೊಮ್ಮೆ ಕ್ಲೀನ್ ಮಾಡಿ ಹಾಕ್ಕೊಂಡ್ರೆ ತುಂಬ ಬೆಸ್ಟ್ ಅನಿಸುತ್ತೆ. 15 ನಿಮಿಷಗಳ ಕಾಲ ಈ ರೀತಿ ನೀರಿನಲ್ಲಿ ಸೋಕ್ ಮಾಡಿ, ಅಂದರೆ ನೆನೆ ಹಾಕಿ. ಈ ಮಂಡಕ್ಕಿಯನ್ನು ಕ್ಲೀನ್ ಮಾಡಿದ ಮೇಲೆ ಇದರಲ್ಲಿ ಡಸ್ಟ್ ಇರುವಂಥದ್ದನ್ನು ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೆಂದಿರುವಂತಹ ಮಂಡಕ್ಕಿಯನ್ನು ನಾನು ಒಂದು ಸ್ಟ್ರೈನರ್ ತೊಗೊಂಡಿದ್ದೇನೆ. ಸ್ಟ್ರೈನರಲ್ಲಿ ಬೇರೆ ಪಾತ್ರೆಯನ್ನು ಇಟ್ಟು ಈ ರೀತಿ ಸಪ್ರೇಟ್ ಮಾಡ್ತಾ ಇದ್ದೇನೆ. ನೀರಿನ ಅಂಶ ಪೂರ್ತಿಯಾಗಿ ಹೋಗಬೇಕು ಫ್ರೆಂಡ್ಸ್, ಆ ರೀತಿ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಮಂಡಕ್ಕಿನ ನೆನಕಿದಂತಹ ಡಸ್ಟ್ ಎಷ್ಟು ಗರ್ಲೀಜಿದೆ ಅಂತ. ಫ್ರೆಂಡ್ಸ್ ಈಗ ಮಂಡಕ್ಕಿ ನೆಂದಿದೆ. ಈಗ ಒಗ್ಗರಣೆ ಮಾಡಲಿಕ್ಕೆ ನಾನು ಒಂದು ಪಾನನ್ನು ಬಿಸಿಯಿಟ್ಟಿದ್ದೇನೆ. ಪಾನ್ ಬಿಸಿಯಾದ ನಂತರ 4 ರಿಂದ 5 ಟೇಬಲ್ಸ್ಪೂನಷ್ಟು ಅಡುಗೆ ಎಣ್ಣೆನ ಬಳಸ್ತಾ ಇದ್ದೇನೆ. ಆಯಿಲ್ ಬಿಸಿಯಾದ ನಂತರ ಸಾಸಿವೆ 1 ಟೇಬಲ್ಸ್ಪೂನಷ್ಟು, ಜೀರಿಗೆ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಇಷ್ಟನ್ನು ಕೂಡ 1 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೇನೆ. ಇದಿಷ್ಟು ಫ್ರೈ ಆದ ನಂತರ 1-2 ಮಿನಿಟ್ಸ್ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ನಾನು 4 ರಿಂದ 5 ಟೇಬಲ್ಸ್ಪೂನಷ್ಟು ಶೇಂಗಾ ಬೀಜವನ್ನು ತೊಗೊತಾ ಇದ್ದೇನೆ. ಮಂಡಕ್ಕಿ ಚಿತ್ರಾನ್ನಕ್ಕೆ ಶೇಂಗಾ ಬೀಜ ಹಾಕೋದು ತುಂಬ ಟೇಸ್ಟಿಯಾಗಿರುತ್ತೆ. 1-2 ಮಿನಿಟ್ಸು ಶೇಂಗಾನು ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಈಗ ಇದಿಷ್ಟು ಫ್ರೈ ಆಗಿದೆ. ಫ್ರೈ ಆದ ನಂತರ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿಯನ್ನು ತುಂಬ ಫ್ರೈ ಮಾಡೋದು ಬೇಡ. ಮಂಡಕ್ಕಿ ಚಿತ್ರಾನ್ನಕ್ಕೆ ಈರುಳ್ಳಿ ಹಾಫ್ ಬಾಯ್ಲ್ ಆಗಬೇಕು ಫ್ರೆಂಡ್ಸ್. ಈ ರೀತಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಈರುಳ್ಳಿ ಫ್ರೈ ಆದ ನಂತರ ನಾನು ಹಸಿರು ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಹಸಿರು ಮೆಣಸಿನಕಾಯಿ ಹಾಕಿದ ಮೇಲೆ ಕೂಡ ನೀವು 1-2 ಮಿನಿಟ್ಸ್ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಈಗ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು 1 ಟೇಬಲ್ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನು ಹಾಕಿ 1-2 ಮಿನಿಟ್ಸ್ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೆನೆಸಿದಂತಹ ಮಂಡಕ್ಕಿಯನ್ನು ಹಾಕ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಂಡಕ್ಕಿಯನ್ನು ನೆನೆಸಿದಂತಹ ಮಂಡಕ್ಕಿಯನ್ನು ಒಗ್ಗರಣೆಗೆ ಹಾಕಿ ನಂತರ ಲೆಮನನ್ನು ಹಾಕ್ತಾ ಇದ್ದೆ. ನಿಂಬೆಹಣ್ಣಿನ 1/7 ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ, ಅಂದರೆ ಜ್ಯೂಸ್ ಅಂತಲೂ ನೀವು ಹೇಳ್ಬೋದು. ನಂತರ 1/2 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಕಡಲೆ ಪಪ್ಪನ್ನು ಹಾಕ್ತಾ ಇದ್ದೇನೆ, ಅಂದರೆ ಕಡಲೆಯನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕ್ತಾನೆ. ಇದರಿಂದ ಮಂಡಕ್ಕಿ ಉಸುಲಿ ಅಥವಾ ಮಂಡಕ್ಕಿ ಚಿತ್ರಾನ್ನ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಆದಷ್ಟು ಎಂಡಲ್ಲಿ ನೀವು ಲೆಮನ್ ಜ್ಯೂಸು, ಕಡಲೆಪಪ್ಪು, ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಹಾಕಿದ ನಂತರ ಈಗ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಕ್ವಲೆಂಟಾಗಿ ಲೆಮನ್ ಜ್ಯೂಸ್, ಸಾಲ್ಟು
ಹಾಗೂ ಕಡಲೆಪಪ್ಪಿನ ಪೌಡರು ಸ್ಪ್ರೆಡ್ ಆಗಬೇಕು. ನಂತರ ನಾನು ತೆಂಗಿನಕಾಯಿಯನ್ನು ಬಳಸ್ತಾ ಇದ್ದೇನೆ. ತೆಂಗಿನಕಾಯಿ ನೀವು ಬೇಡ ಅಂದಲ್ಲಿ ಸ್ಕಿಪ್ ಮಾಡ್ಬೋದು. ಒಂದು ಸರ್ವಿಂಗ್ ಪ್ಲೇಟಲ್ಲಿ ಮಂಡಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ಫ್ರೆಂಡ್ಸ್. ನಾನೀಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಮಂಡಕ್ಕಿ ಉಸಲಿ ಅಥವಾ ಮಂಡಕ್ಕಿ ಚಿತ್ರಾನ್ನ ರೆಡಿ ಟು ಸರ್ವ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ದಂತಹ ಹರೀಶ್ ಕೆ ಎಸ್ ಫುಡ್ ಬಾಕ್ಸ್ ಕೋಮಲ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರೆಯಬೇಡಿ. ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ನೀಡ್ದಂಗೆ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.